ಗೌತಮಪುರ ವಾರ್ಡಿನ ಸತೀಶ್ ಬಾಬುರವರು, ಸಮಾಜ ಸೇವಕರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅದಷ್ಟೇ ಅಲ್ಲದೆ ಸೊ ಅವರಿಗೆ APJ ಅಬ್ದುಲ್ ಕಲಾಂನ ರಾಷ್ಟ್ರ ಪ್ರಶಸ್ತಿ ಕೂಡ ದೊರೆತಿದೆ. ಸೊ ಹಾಗೆ ಇದ್ರ ಬಗ್ಗೆ ಕೂಡ ಮಾತಾಡೋಣ, ಬನ್ನಿ. ನಮಸ್ಕಾರ, ನಾನು ಡಾಕ್ಟರ್ ಎಂ ಸತೀಶ್ ಬಾಬುಂದೇಲಿ. ನಾವು ಸಮಾಜ ಸೇವಕರಾಗಿ ಇಲ್ಲಿ ನಮ್ಮ ಹಲಸೂರು ಗೌತಮಪುರ ಮತ್ತು ಕೆಲವಾರು ಕಡೆ ನಮ್ಮ ಕೈಯಲ್ಲಿ ಆಗಿದಷ್ಟು ಸಹಾಯ ಮಾಡಿಕೊಂಡು ಬರ್ತಾ ಇದ್ದೀವಿ. ಸರ್, ನಾನು ಬಂದು ಒಂದು 5 ಇಯರ್ಸಿಂದ ಕಡಿಮೆ ಅಂದರೂ ಒಂದು 55 ಎವ್ರಿ ಮಂತ್ ಮೆಡಿಕಲ್ ಕ್ಯಾಂಪ್, ಪ್ರತಿ ಒಂದು ತಿಂಗಳು ಒಂದು 200-250 ಜನರಿಗೆ ನನ್ನ ಕೈಯಲ್ಲಾಗಿದ್ದಷ್ಟು ಪ್ರತಿ ತಿಂಗಳು ಮೆಡಿಕಲ್ ಕ್ಯಾಂಪ್ ನಡೆಸಿ ಅವರಿಗೆ ಔಷಧಿಗಳು ಕೊಡೋದು, ಮತ್ತು ಏನಾದರೂ ಅವ್ರದ್ದು ಸೀರಿಯಸ್ ಪ್ರಾಬ್ಲಮ್ ಆದರೂ ಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಸೋದು, ಕೆಲವು ವಿಷಯದಲ್ಲಿ ಎಲ್ಲ ವಿಷಯದಲ್ಲೂ ಅವ್ರಿಗೆ ಮುಂದೆ ನಿಂತು ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇನ್ಸ್ಪಿರೇಷನ್ ಅಂದರೆ ನಮ್ಮ ಮೇಯ್ನ್ ಏನಂದರೆ ನಮಗೆ ತಂದೆ ತಾಯಿ ತುಂಬ ಒಂದು ತುಂಬ ಬೇಗನೆ ನಮ್ಮನ್ನು ಬಿಟ್ಟು ತಿರೋಗ್ಬಿಟ್ರು. ಹಂಗಾಗಿ ಅವರ ಹೆಸರಲ್ಲಿ ನಾನು ಈ ಒಂದು ಕೆಲಸವನ್ನು ಮಾಡ್ಕೊಂಡು ಬರ್ತೀನಿ. ಎಲ್ಲ ಒಂದು ಓಲ್ಡ್ ಏಜ್ ಪೀಪಲ್ಗೆ ಅಂದರೆ ಸೀನಿಯರ್ ಸಿಟಿಸನ್ ಪೀಪಲು, ಅವ್ರು ಇವರು ಪಾಪ ಮಕ್ಕಳು ಇಲ್ಲದೆ ಇರೋ ಮಕ್ಕಳು ನೋಡದೇ ಇರೋರು ತುಂಬ ಜನ ಬಂದು ನಮ್ಮ ಹತ್ರ ಈ ಹೆಲ್ಪನ್ನು ತಗೊಳ್ತಾರೆ. ಮೇಡಮ್, ಇದು ಬಂದು ಒಂದು ಕಡಿಮೆ ಅಂದ್ರೂ ಒಂದು ನನಗೆ ತಿಳಿದು ಒಂದು 18 ವಯಸ್ಸಿಂದ ನಾನು ಈ ಒಂದು ಕೆಲಸವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಮೆಡಿಕಲ್ ಕ್ಯಾಂಪ್ ಬಂದು ಒಂದು 5 ವರ್ಷದಿಂದ ನಡೆಸ್ತಾ ಇದ್ದೀನಿ. ಅದಕ್ಕೆ ಮುಂಚಿತವಾಗಿ ಕೆಲವು ಹಾರ್ಟ್ ಆಪ್ರೇಷನ್ನು ಅದು ಇದು ಗೌರ್ಮೆಂಟ್ ಕಡೆಯಿಂದ ಏನೇನು ಹೆಲ್ಪ್ ಆಗುತ್ತೆ ಅದೆಲ್ಲ ಜನರಿಗೆ ತಲುಪಿಸಿದ್ದೀನಿ. ಮೇಡಮ್, ನಾನು ನನ್ನ ಸ್ವಂತ ಒಂದು ಇದರಲ್ಲಿ ನಾನು ಈ ಕೆಲಸ ನಾನು ಮಾಡ್ಕೊಂಡು ಬರ್ತಾ ಇರೋದು. ಯಾರ ಒಂದು ಸಪೋರ್ಟ್ ಇಲ್ಲದೆ ನನ್ನ ಕೈಯಲ್ಲಿ ಆಗಿದ್ದಷ್ಟು ಏನು ಮಾಡಬೇಕು ಜನರಿಗೆ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಬರ್ತೀನಿ. ಸರ್, ನನಗೆ 2014 ಡಾಕ್ಟರ್ BR ಅಂಬೇಡ್ಕರ್ ಸೇವಾರತ್ನ ಅವಾರ್ಡ್ಗೆ ನನಗೆ ಒಂದು ಲೆಟರ್ ಬಂತು, ಈ ಥರ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿ. ಫಸ್ಟ್ ಬಂದು ನಾನು ಅಟೆಂಡ್ ಮಾಡಿದ್ದು ಆ ಅವಾರ್ಡನ್ನು ಅಟೆಂಡ್ ಮಾಡಿದೆ 2014 ನ್ಯೂ ಡೆಲ್ಲಿಯಲ್ಲಿ ಭಾರತೀಯ ಸಾಹಿತ್ಯ ಅಕಾಡೆಮಿ ಅನ್ನೋ ಅಕಾಡೆಮಿ ಕಡೆಯಿಂದ ನನಗೆ ಫಸ್ಟ್ ಅವಾರ್ಡ್ ಬಂದು ಅದು ನ್ಯಾಷನಲ್ ಅವಾರ್ಡ್ ಆಯಿತು. ಅದಾದಮೇಲೆ ನನಗೆ 2017 ಸರ್ ಶ್ರೀ ವಿಶ್ವೇಶ್ವರಯ್ಯ ಅವಾರ್ಡ್ ಆಯಿತು ಮೂನಾರ್ ಕೇರಳದಲ್ಲಿ, ಸೌತ್ ಇಂಡಿಯನ್ ಕಾನ್ಫರೆನ್ಸಲ್ಲಿ ಅದಾಗಿದ್ದು. 2018 ನನಗೆ ಆನರಿ ಡಾಕ್ಟ್ರೇಟ್ ಆಯಿತು ತಮಿಳ್ನಾಡು ತಮಿಳ್ ಅಮೇರಿಕನ್ ಯೂನಿವರ್ಸಿಟಿಯಿಂದ ನನಗೆ ಆನರಿ ಡಾಕ್ಟ್ರೇಟ್ ಆಯಿತು. ಅದು ಆಗಿ ಆಮೇಲೆ 2019 ಇವಾಗ ನಮಗೆ APJ ಅಬ್ದುಲ್ ಕಲಾಂ ನ್ಯಾಷನಲ್ ಅವಾರ್ಡ್ ಆಗಿದೆ. ಮೇಡಮ್, ನನಗೇನೆಂದರೆ ನಾನು ಇನ್ನೂ ಒಳ್ಳೆ ಬಿಸ್ನೆಸ್ ಎಲ್ಲ ಮಾಡಿ ನನ್ನ ಕೈಯಲ್ಲಿ ಎಷ್ಟು ದುಡಿಮೆ ಆಗುತ್ತೋ ಮಾಡಿ ಇನ್ನೂ ತುಂಬ ಒಳ್ಳೆ ರೀತಿಯಲ್ಲಿ ಇನ್ನೂ ಜಾಸ್ತಿ ಜನರಿಗೆ ನಾನು ಕೆಲಸ ಮಾಡಿ ಒಳ್ಳೇದು ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಇಂಪಾರ್ಟೆಂಟ್ ಆಗಿ ನಾನು ಹಾಸ್ಪಿಟಲೈಸೇಷನ್ನು ಎಜುಕೇಷನ್ ಇದಕ್ಕೆ ನಾನು ಮುಂದೆ ನಿಲ್ಲಬೇಕು ಅನ್ನೋ ಒಂದು ಆಸೆಯಲ್ಲಿ ನಾನು ಇದ್ದೀನಿ. ನಾನು ಮಾಡೇ ಮಾಡ್ತೀನಿ, ಇಲ್ಲಾಂದರೂ ನನ್ನ ಕಡೆಯಿಂದ ಎಷ್ಟು ಮಕ್ಕಳಿಗೆ ಓದಿಸೋಕ್ಕಾಗುತ್ತೋ ಅಷ್ಟು ಮಕ್ಕಳಿಗೆ ನಾನು ಸ್ಪಾನ್ಸರ್ ತಗೋಬೇಕು ಅನ್ನೋ ಒಂದು ಉದ್ದೇಶ ನನ್ನ ಹತ್ರ ಐತೆ. ಅದನ್ನು ಮಾಡಬೇಕು, ಅದೇ ನನ್ನ ಅಂಬಿಷನ್ನು. ಮೇಡಮ್, ನಾನು ಸಾಯೋ ತನಕ ಸೋಷಿಯಲ್ ಸರ್ವಿಸನ್ನು ಮಾತ್ರ ನಾನು ಬಿಡಲ್ಲ. ನಾನು ರಾಜಕಾರಣಿಯಾಗಿ ಏನಾದರೂ ಆದ್ರೂ ಸರಿ, ಬಟ್ ನನ್ನ ಸೋಷಿಯಲ್ ವರ್ಕ್ ಕಾನ್ಸೆಪ್ಟ್ ಮಾತ್ರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೋಡಿದ್ರಲ್ಲ, ಇದಾಗಿತ್ತು ಸತೀಶ್ ಬಾಬು ಅವರು ಆಡಿದಂತಹ ಮಾತುಗಳು. ಏನೇ ಆದರೂ ಸಹ ಖಂಡಿತವಾಗ್ಲೂ ಸಮಾಜ ಸೇವೆಯನ್ನೇ ಕೂಡ ಇವರು ಮುಂದುವರಿಸ್ತಾ ಹೋಗ್ತಾರೆ ಅನ್ನೋದು ಇವರ ಮಾತಾಗಿತ್ತು. ನೋಡ್ತಾ ಇರಿ.